ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ವಿಮಲಕ್ಕ, ಇವ್ರ ಮನೆಯಿಂದನೇ ಇವ್ರನ್ನ ಆಚೆ ಹಾಕೋ ಕಷ್ಟ ಯಾವ್ದು? ಈ ಮನುಷ್ಯನ್ಗೆ ವಯಸ್ಸಾಗಿದೆ, ನನ್ ಗಂಡ ದುಡ್ಡು ತರ್ತಾನೆ, ಈ ವಯ ಮೂರೊತ್ತು ಚೆನ್ನಾಗಿ ಬಾರಿಸ್ತಾನೆ, ಸಾಲದು ಅಂತ ರಾತ್ರಿ ಎಲ್ಲ ಕೆಮ್ತಾನೆ, ಹಾಳದ್ದು ಮರು ಬೇರೆ. ಮೂರ್ ಹೊತ್ತು ಇವನ್ ಚಾಕ್ರಿಯಲ್ಲೇ ನನ್ನ ಜೀವನ ನರ್ಕ ಆಗೋಗಿತ್ತು, ಅದಕ್ಕೆ ಮನೆಯಿಂದ ಆಚೆ ಕಳಿಸಿದ್ದು. ಇವರಿಂದ ಏನು ಉಪಯೋಗ? ಇವರು ಇದ್ರೆಷ್ಟು ಸತ್ರೆಷ್ಟು. ಹಿರಿಯರು ಅನ್ನೋ ಗೌರವ ಇಲ್ಲದೆ ಬೇಕಾಬಿಟ್ಟು ಮಾತಾಡ್ತಾಳೆ ಆ ಹೆಂಗಸು. ಇವ್ರಿಗೆಲ್ಲ ಸರಿಯಾಗಿ ಕೊಟ್ಟಿದ್ದಾಳೆ ಸತ್ಯ, ಇಂಥವ್ರಿಗೆಲ್ಲ ಅವಳೇ ಸರಿ. ಹೀಗೆಲ್ಲ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ ನಿನಗೆ ಸತ್ಯ? ಕಿರುಚ್ ಬೇಡ, ಏನಂದ ನೀನು? ಉಪಯೋಗ ಇಲ್ಲದೆ ಇರೋರ ನಿನ್ ಗಂಡ ನಿನ್ನ ಸಾಕ್ತಿದ್ದಾನೆ ಅಂದ್ರೆ ಅದಕ್ಕೆ ಕಾರಣನೇ ಇವರು. ದುಡಿಯೋದು ನನ್ ಗಂಡ, ಇವ್ರೇನ್ ಮಾಡ್ತಾರೆ? ನಿನ್ ಗಂಡ ಏನು ಆಕಾಶದಿಂದ ಕೆಳಗಿಳ್ದವನ? ಅವನ್ ಹುಟ್ಟದಾಗಿಂದ ಸಾಕಿ ಬೆಳೆಸಿ ಕೆಲ್ಸಕ್ಕೆ ಸೇರ್ಸೋವರೆಗೂ ದುಡುಗ್ ಜೀವ ಇದು. ಇವರು ಕೂಡ ಅವಾಗ ಈ ಮಗನ್ ನೋಡ್ಕೋಬೇಕಾ ಅಂತ ಯೋಚನೆ ಮಾಡಿದ್ದಿದ್ರೆ ನಿನ್ ಗಂಡ ಇರ್ತಿದ್ನ ಇವತ್ತು? ನಿನ್ ಗಂಡನ್ನು ಇವ್ರು ಬೀದಿಗೆ ಬಿಟ್ಟಿದ್ದಿದ್ರೆ ನೀನ್ ಇಲ್ಲಿ ಇರ್ತಿದ್ಯಾ ಇವತ್ತು? ಇವ್ರನ್ ಮನೆಯಿಂದ ಆಚೆ ಹಾಕ್ತಿದ್ಯಾ? ನೀನ್ ಬಾಡಿಗೆ ಕಟ್ಟದೆ ಆರಾಮಾಗಿದ್ಯಲ್ಲ ಈ ಮನೆ, ಇದನ್ನ ಇವರೇ ಸಂಪಾದನೆ ಮಾಡಿದ್ದು. ಅವ್ರ ಮನೇಲೆ ಅವ್ರಿಗೆ ಜಾಗ ಇಲ್ಲ, ಚೆನ್ನಾಗಿದ್ಯಮ್ಮ ನಿಂದು? ಹಾಗಂತ ಇವ್ರ ಮಕ್ಕಳ ತರ ಆಡಿದ್ರೆ ಹೇಗ್ ನೋಡ್ಕೊಳ್ಳೋದು? ವಯಸ್ಸಾದ್ಮೇಲೆ ಮಕ್ಕಳ ತರ ಆಡ್ತಾರಂತೆ, ಅದ್ ಅವ್ರ ತಪ್ಪಲ್ಲ. ಇಷ್ಟು ವರ್ಷ ನಮ್ಮನ್ನ ನೋಡ್ಕೊಂಡು ಬೆಳೆಸಿರೋ ಅವ್ರನ್ನ ನೋಡ್ಕೊಳ್ಳೋದು ನಮ್ ಭಾಗ್ಯ ಅಂತ ಅಂದ್ಕೋಬೇಕು, ಅದನ್ ಬಿಟ್ಟು ಮನೆಯಿಂದ ಆಚೆ ಹಾಕೋದಲ್ಲ. ವಿಮಲಕ್ಕ, ನಿಮ್ ಅಪ್ಪ ಅಮ್ಮನ್ಗೂ ವಯಸ್ಸಾಯ್ತಲ್ವಾ? ನಿನಗೂ ಒಬ್ಬ ತಮ್ಮ ಇದ್ದಾನೆ, ಅವನ್ ಹೆಂಡತಿನೋ ಈ ಮುದುಕರಿಂದ ಏನು ಪ್ರಯೋಜನ ಇಲ್ಲ ಅಂತ ಮನೆಯಿಂದ ಆಚೆ ಹಾಕಿದ್ರೆ ಆಗ್ಲೂ ಹೀಗೆ ಇರ್ತೀಯ? ಬೇಡಮ್ಮ ಸತ್ಯ, ನಾನು ದೇವಸ್ಥಾನದಲ್ಲೇ ಇರ್ತೀನಿ, ಹುಟ್ಟಿಸಿದ್ದೇವರು ಹೊತ್ತೊತ್ತಿಗೆ ಅನ್ನ ಆಗ್ತಾ ಇದ್ದಾನೆ, ನನಗೇನು ತೊಂದರೆ ಇಲ್ಲ, ಇವರೆಲ್ಲರೂ ಆರಾಮಾಗಿರಲಿ. ನೋಡಿದ್ಯಾ, ಇವಾಗಲೂ ತನ್ನ ಕಷ್ಟನ ಹೇಳ್ಕೊಳ್ದೆ ನೀವು ಖುಷಿಯಾಗಿದ್ರೆ ಸಾಕು ಅಂತ ಹೇಳ್ತಾ ಇದ್ದಾರೆ. ನಾವು ನಮ್ಮ ಅತ್ತೆ ಮಾವ ನಮ್ಮನ್ನ ಮಗಳ ಥರ ನೋಡ್ಕೊಳ್ಳಿ ಅಂತ ಅಂದ್ಕೊಂಡ್ರೆ ಸಾಲದು, ನಾವು ಅವರನ್ನ ತಂದೆ ತಾಯಿ ಥರ ನೋಡ್ಕೋಬೇಕು. ಅವಾಗ ಯಾರ ಮನೇಲೂ ಈ ತರದ ಸಮಸ್ಯೆಗಳು ಬರೋದೇ ಇಲ್ಲ. ತಪ್ಪಾಯ್ತು ಸತ್ಯ, ನಾನು ಹಾಗೆ ಮಾಡಬಾರ್ದಾಗಿತ್ತು. ಕ್ಷಮೆ ಕೇಳಬೇಕಾಗಿರೋದು ನನ್ನ ಹತ್ರ ಅಲ್ಲ, ಇವ್ರ ಹತ್ರ. ನನಗೆ ಕ್ಷಮಿಸ್ಬಿಡಿ ಮಾವಳಮ್ಮ, ಆ ಥರ ಎಲ್ಲ ಮಾಡಬಾರ್ದಮ್ಮ. ತುಂಬ ಸ್ವಾರ್ಥಿ ಆಗ್ಬಿಟ್ಟೆ ಮಾವ, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅದು ಮನ್ಸೂರ್ ಸಹಜ ಗುಣ ಅಮ್ಮ, ನೀನೇನು ಬೇಜಾರು ಮಾಡ್ಕೋಬೇಡ, ಕಣ್ಣು ಒರೆಸ್ಕೋ. ಇನ್ಯಾವತ್ತೂ ಇಂಥ ತಪ್ಪು ಮಾಡೋದಿಲ್ಲ ಮಾವ, ದಯವಿಟ್ಟು ಮನೆಯೊಳಗೆ ಬನ್ನಿ. ನಿಮ್ಮನ್ನು ಯಾವತ್ತೂ ನೋವು ಮಾಡೋದಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡಿ. ತಾತ, ನಿಮ್ಮ ಸೊಸೆನೇ ನಿಮಗೆ ಮನೆ ಒಳಗೆ ಕರೀತಾ ಇದ್ದಾರೆ, ಹೋಗಿ, ಇದು ನಿಮ್ಮ ಮನೆ, ಅಲ್ಲಿರಬೇಕಾಗಿರೋದು ನಿಮ್ಮ ಹಕ್ಕು. ವಿಮಲಕ್ಕ ಮಾಡಿರೋದು ಯಾವುದು ಮನಸ್ಸಲ್ಲಿ ಇಟ್ಕೋಬೇಡಿ, ಹೋಗಿ ತಾತ. ಆಯ್ತಮ್ಮ, ಅದು ಆ ಜನ್ಮದಲ್ಲಿ ನೀನು ನನ್ನ ಮೊಮ್ಮಗಳಾಗಿದ್ಯೋ,
ಈ ಜನ್ಮದಲ್ಲಿ ಬಂದು ನಾನು ಉಪಕಾರ ಮಾಡಿದೀಯ. ಅಯ್ಯೋ ತಾತ, ಯಾಕೆ ಅಷ್ಟು ದೊಡ್ಡ ಮಾತಾಡ್ತೀರಾ? ನೀವು ಒಳಗೆ ಹೋಗಿ, ವಿಮಲಕ್ಕ ನೀವು ಕರ್ಕೊಂಡು ಹೋಗಿ. ಮುಂದಲ್ ಜನ್ಮ ಅಂತ ಇದ್ರೆ ನಿನ್ನ ಮಗುವಾಗಿ ಹುಟ್ಟಿ ನಿನ್ನ ಋಣ ತೀರಿಸ್ತೀನಮ್ಮ. ಅಯ್ಯಯ್ಯೋ ತಾತ, ದೊಡ್ಡವ್ರು ಹೀಗೆಲ್ಲ ಮಾಡಬಾರ್ದು. ಕರ್ಕೊಂಡು ಹೋಗಿ, ಬನ್ನಿ ಮಾವ. ನನಗೆ ನಿನ್ನ ಬಗ್ಗೆ ತುಂಬ ಹೆಮ್ಮೆ ಅನಿಸ್ತಾ ಇದೆ ಸತ್ಯ. ನೀನು ನಮ್ಮ ಕೋಟೆ ಮನೆಗೆ ಆ ದೇವರು ಕೊಟ್ಟ ಸೊಸೆ. ಆ ವಿಮಲಾ ಹಾಗಂದ್ಲ, ಎಷ್ಟು ಕೊಬ್ಬಿರ್ಬೇಡ ಅವಳಿಗೆ. ಹಾಗಂತ ನಮ್ಮ ಹುಡುಗಿ ಏನು ಸುಮ್ಮನೆ ಬಿಡ್ತಾಳೆ ಅನ್ಕೊಂಡ್ರ? ಸಖತ್ತಾಗಿ ಕೊಟ್ಲು ಆ ಹುಡುಗಿ, ತುಟಕ್ ಪಿಟಕ್ ಕಲ್ಲಿಲ್ಲ ಗೊತ್ತಾ? ಸರಿಯಾಗಿ ಬುದ್ಧಿ ಹೇಳಿ ಅವಳಿಗೆ ಪಾಠ ಕಲಿಸಿದ್ಲು. ಹೆಣ್ಮಕ್ಳು ಅಂದರೆ ಹೀಗಿರಬೇಕು ನೋಡಿ. ನಮ್ಮ ಸತ್ಯ ಯಾವಾಗಲೂ ಹಾಗೆ ಸೀತಾವ್ರೆ. ಅವಳು ಕಣ್ಣೆದ್ರಿಗೆ ಏನಾದ್ರು ತಪ್ಪು ನಡೀತು ಅಂದರೆ ಹೋಗಿ ಪ್ರಶ್ನೆ ಮಾಡೇ ಮಾಡ್ತಾಳೆ. ಸುಮ್ಮನಿರೋ ಮಗಳೇ ಅಲ್ಲ ಅವಳು. ಗೊತ್ತು ಜಾನಕಿ ಅವರೇ, ನಿಮಗೆ ಗೊತ್ತಾ ಒಂದಿನ ಮಾರ್ಕೆಟಲ್ಲಿ ಏನಾಯಿತು ಅಂತ? ಏನ್ರೋ ಮಾಡ್ತಾ ಇದ್ದೀರಾ? ನಾವ್ ಏನಾದ್ರೂ ಮಾಡ್ತೀವಿ, ನಿನ್ಗೇನೆ ಸೀರೆ ಉಟ್ಕೊಂಡು ಗರ್ತಿ ಗೌರಮ್ಮನ್ ತರ ಇದೆಯಾ? ಅವಳಿಗೆ ತಾಕತ್ತು ಅನ್ನೋದು ಅಂತ ಇದ್ರೆ ಇದನ್ನ ಈಸ್ಕೊಂಡು ಹೋಗಕ್ಕೆ ಹೇಳು. ನಮ್ಮ ಸತ್ಯಗೆ ಹುಡುಗ ಬುದ್ಧಿ, ಅದರಿಂದ ನಿಮಗೆ ಮುಜುಗರ ಆಗಿರ್ಬೇಕಲ್ವಾ ಸೀತಾ ಅವರೇ? ಹಾಗೇನಿಲ್ಲ ಜಾನಕಿ ಅವರೇ, ನನಗೆ ಅವಳ ಹುಡುಗ್ತನ, ಆ ಹುಡುಗ್ತನನ ಕೆಲವು ಸರಿ ಅವಳು ಬಳಸೋ ವಿಧಾನ ಅದೆಲ್ಲ ನೋಡಿ ನಂಗೆ ಹೆಮ್ಮೆ ಅನಿಸುತ್ತೆ. ಅಂತೂ ಆ ತಾತ ಅವ್ರ ಮನೆ ಸೇರಿದ್ರಲ್ಲ, ಅದೇ ನನಗೆ ಸಮಾಧಾನ. ವಯಸ್ಸಾದವ್ರಿಗೇನಾದರೂ ಹಿಂಸೆ ಆದರೆ ನಮ್ಮ ಸತ್ಯ ಒದ್ದಾಡ್ಬಿಡ್ತಾಳೆ. ಅಯ್ಯೋ, ಈ ಥರ ಗಲಾಟೆ ನಮ್ಮ ಏರಿಯಾದಲ್ಲಿ ನಮ್ಮ ಸತ್ಯ ಮದುವೆಗೆ ಮುಂಚೆ ಎಷ್ಟು ಸರಿ ಆಗಿದೆಯೋ ಏನೋ. ಹಾ ಊರ್ಮಿಳ ಹೇಳು. ಅಕ್ಕ, ನಾಳೆನೇ ಗಣೇಶ ಹಬ್ಬ, ನಾವು ಮರೆತು ಬಿಟ್ಟಿದ್ದೀವಿ, ಏನು ತಯಾರಿನೇ ಮಾಡ್ಕೊಂಡಿಲ್ಲ. ಹೌದು ಕಣೆ, ನಾಳೆ ಹಬ್ಬ ಅಂತ ನನಗೂ ಗೊತ್ತಿದೆ. ಅತ್ತೆ, ನಾವು ಬೆಳಗ್ಗೆನೆ ಬೇಗ ಹೋಗೋಣ, ನಾನು ಎಲ್ಲ ರೆಡಿ ಮಾಡಿಕೊಡ್ತೀನಿ. ಊರ್ಮಿಳ, ನನಗೊಂದು ಯೋಚನೆ ಬಂದಿದೆ ಕಣೆ. ಅದೇನು ಹೇಳಕ್ಕ? ಈ ಸಲ ಗಣಪತಿ ಹಬ್ಬನ ನಾವ್ಯಾಕೆ ಜಾನಕಿಯವ್ರ ಮನೇಲಿ ಮಾಡಬಾರ್ದು ಅಂತ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.